ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕನಸನ್ನ ಸಾಕಾರಗೊಳಿಸಲು ಬ್ಯಾಂಕ್ ಆಫ್ ಬರೋಡಾ ಹೊಸ ಯೋಜನೆಯೊಂದನ್ನ ಅನಾವರಣಗೊಳಿಸಿದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿರುವ ಬ್ರಾಂಚ್ ಆಫೀಸ್ನಲ್ಲಿ ಮಾದರಿ ಯೋಜನೆಗೆ ಚಾಲನೆ ನೀಡಿದೆ. ಸಿಇಒ ಸಂಜೀವ್ ಚಡ್ಡಾ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿಕ್ರಮಾದಿತ್ಯ ಸಿಂಗ್ ಕಿಚ್ಚಿ ತಮ್ಮ ಬ್ಯಾಂಕ್ನ ಝೋನಲ್ ಹೆಡ್ಗಳ ಜೊತೆ ಆನ್ಲೈನ್ ಸಂವಾದ ನಡೆಸಿ ಆತ್ಮನಿರ್ಭರ ವುಮೆನ್ ಸ್ಕೀಮ್ ಅಂಡರ್ ಬರೋಡಾ ಗೋಲ್ಡ್ ಲೋನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿನ್ನಾಭರಣವನ್ನು ಅಡವಿಟ್ಟು 15 ನಿಮಿಷದಲ್ಲಿ ಲೋನ್ ಪಡೆಯಲು ಅವಕಾಶವಿದ್ದು, ಸುಮಾರು 25 ಲಕ್ಷದವರೆಗೆ ಲೋನ್ ಪಡೆಯಲು ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಈ ಕುರಿತು ಮಾತನಾಡಿದ ಗೋಲ್ಡ್ ಲೋನ್ ವರ್ಟಿಕಲ್ ಹೆಡ್ ರವೀಂದ್ರ, ಮಹಿಳೆಯರಿಗೆ ತಮ್ಮ ಚಿನ್ನಾಭರಣದ ಮೇಲೆ ಅತೀ ಕಡಿಮೆ ಬಡ್ಡಿ ದರದಲ್ಲಿ ಗೋಲ್ಡ್ ಲೋನ್ ನೀಡುವ ಮೂಲಕ ಮಹಿಳೆಯರ ಏಳಿಗೆಗೆ ಅನುವು ಮಾಡಿಕೊಡ್ತಿದ್ದೀವಿ ಅಂತ ಹೇಳಿದರು. ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಇದೊಂದು ಯುನಿಕ್ ಪ್ರಾಡಕ್ಟ್. ಏನಂದರೆ, ನಮಗೆ ವಿಮೆನ್ನ ಎಂಪವರ್ಮೆಂಟ್ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತಾರೆ, ಬಟ್ ಅದನ್ನು ತೋರಿಸಲ್ಲ. ಸೊ ನಮ್ಮ ಬ್ಯಾಂಕ್ದು ಏನು ಪ್ರಯತ್ನ ಅಂದರೆ, ಹೆಂಗಸರು ಅವರ ಕಾಲಲ್ಲೇ ನಿಲ್ಕೋಬೇಕು, ನಿಂತಿಲ್ಲ ಅಂತಲ್ಲ. ಇವತ್ತದು ವಿಮೆನ್ ಆರ್ ವೆರಿ ವೆರಿ ಮೋಟಿವೇಟೆಡ್, ಅವ್ರಿಗೆಲ್ಲ ಮಾಡುವ ಸಾಧ್ಯತೆ ಇದೆ. ಬಟ್ ಅವ್ರಿಗೆ ನಮ್ಮ ವೃತ್ತಿ ನಮ್ಮ ಕಡೆಯಿಂದ ಏನು ಮಾಡಬೇಕಂದ್ರೆ, ನಾವು 0.25% ಮೀನ್ 0.50% ರೆಡ್ಯೂಸ್ ರೇಟ್ ಆಫ್ ಇಂಟ್ರೆಸ್ಟ್. ಯಾರಾದರೂ ಈಗ ಈ ಕೊರೋನಾ ಟೈಮಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಂದು 4-5 ತಿಂಗಳಿಂದ ಬಿಸ್ನೆಸ್ ನಡೀತಾ ಇರಲ್ಲ, ಸೊ ಬ್ಯಾಂಕ್ ಕಡೆಯಿಂದ ಇಲ್ಲಾದರೆ ಬೇರೆ ಕಡೆಯಿಂದ ಸಾಲ ಮೂಲ ತೆಗೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಅವರ ಚಿನ್ನಾಭರಣಗಳನ್ನ ಇಟ್ಟು ಏನಾಗ್ತದೆ, ಕೆಲವು ಕಡೆಯಲ್ಲಿ ಚಿನ್ನಾಭರಣ ಇಟ್ಟರೆ ಅವರಿಗೆ ಕರೆಕ್ಟಾಗಿ ಲೋನ್ಗಳು ಸಿಗಲ್ಲ, ರೇಟ್ಗಳು ಜಾಸ್ತಿ ಇದೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ಕಡಿಮೆ ರೇಟ್ ಮಾಡಿಬಿಟ್ಟು ಅವರ ಚಿನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.